ಏನು ಪಾರ್ಥ? ಚೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಪತಿವ್ರತಿಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲು ಹತ್ತಿದೆ. ಎತ್ತು ನಿನ್ನ ಗಾಂಡೀವ, ಹೋಡು ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ. ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನು ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಮದಾಂಧ, ಅವರಿವರನ್ನು ಕೊಂದೇ ಎಂಬ ಅಹಂಕಾರದಿಂದ ಕೊಬ್ಬಿದ ಮೂರ್ಖ, ಸುರಲೋಕಕ್ಕೆ ಸೋಪಾನ ಕಟ್ಟಿ ಮತ್ಸ್ಯಯಂತ್ರವನ್ನು ಭೇದಿಸಿ ರಣಾಂಗಣದಲ್ಲಿ ವೀರವಿಹಾರ ಮಾಡಿದ ಅರ್ಜುನನ ಭುಜಬಲದ ಪರಾಕ್ರಮ ನಿನಗೇನು ತಿಳಿದಿದೆಯೋ? ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ? ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಹಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿತ್ತ ಆಯದು ನಂದನ. ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ. ಅಸಹಾಯ ಶೂರ ನಾ ಅಕ್ಷೀಣ ಬಲನೋ ಹರನೊಡನೆ ಹೋರಾಡಿ ಪಾಶುಪತವಂ ಪಡೆದವನೋ. ಆಗ್ರಹದೊಳೆದುರಾದ ಅರಿಗಳು ನಿಗ್ರಹಿಸೋ ವ್ಯಾಘ್ರನಿವನೋ ಉಗ್ರ ಪ್ರತಾಪಿ. ಉಗ್ರಪ್ರತಾಪಿ. ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿತ್ತೋ ಈ ನಿನ್ನ ಶೌರ್ಯ? ನೂಪುರಂಗಳ ಕಟ್ಟಿ ನಟಿಸಿ ತಕಥೈ ಎಂದು ನಾಟ್ಯ ಕಲಿಸಿದ ನಪುಂಸಕ ನೀನು. ಚಕ್ರವ್ಯೂಹದ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿ ಕೊಟ್ಟ ಭ್ರಷ್ಟ ನೀನು. ಗಂಡುಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗೋ ಹೋಗೆಲೋ ಶಿಖಂಡಿ. ಶಿಖಂಡಿ ಎಂದಡಿಗಡಿಗೆ ನುಡಿಯಬೇಡಲೋ ಮೂಢ. ಭಂಡರೆದೆ ಗುಂಡಿಗೆಯ ಖಂಡಿಸುತ್ತ ರಣಚಂಡಿದವು ತಣವೀವ ಈ ಗಾಂಡೀವಿ. ಗಂಡುಗಲಿಗಳ ಗಂಡ ಉದ್ದಂಡ ಭೂಮಂಡಲದೊಳ ಖಂಡ ಕೀರ್ತಿ ಪ್ರಚಂಡ. ಚಂಡನೋ ಪ್ರಚಂಡನೋ ಪುಂಡನೋ ನಿರ್ಧರಿಸುವುದು ರಣರಂಗ. ಹೂಡು ಬಾಣಗಳ ಮಾಡುವೆ ಮಾನಭಂಗ. ಕದನದೋಳ್ ಕಲಿಪಾರ್ಥನಂ ಕೆಣಕಿ ಉಳಿದವರಿಲ್ಲ. ಅಬ್ಬರಿಸಿ ಬೊಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ. ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ. ಅಂತಕನಿಗೆ ಅಂತಕನು ಈ ಬಬ್ರುವಾಹನ. ಹುಚ್ಚುಬಾಯಿ ಜಾರಿಣಿಯ ಮಗನೇ, ಹೇ ಪಾರ್ಥ, ನನ್ನ ತಾಯಿ ಜಾರಿಣಿಯೋ ಪತಿವ್ರತೆಯೋ ಎಂಬ ನಿರ್ಧಾರಕ್ಕೋಸ್ಕರವಾಗಿಯೇ ಈ ಯುದ್ಧ ಹೊಗೆಯಿತು ನಿನ್ನ ಆಯಸ್ಸು. ಅದನ್ನು ಮುಗಿಸೋದಕ್ಕೆ ಇಲ್ಲಿಯಾರಿದ್ದಾರೆ ನಿನ್ನ ಸಹಾಯಕ್ಕೆ? ಶಿಖಂಡಿನ ಮುಂದೆ ನಿಲ್ಲಿಸಿ ಭೀಷ್ಮನು ಕೊಂದ ಹಾಗೆ ನನ್ನನ್ನು ಕೊಲ್ಲೋದಕ್ಕೆ ಇಲ್ಲಿ ಯಾವ ಶಿಖಂಡಿನೂ ಇಲ್ಲ. ಧರ್ಮರಾಯನ ಬಾಯನಲ್ಲಿ ಅಬದ್ಧ ನುಡಿಸಿ ದ್ರೋಣಾಚಾರ್ಯನ ಕೊಂದ ಹಾಗೆ ನನ್ನನ್ನು ಕೊಲ್ಲಲು ಸುಳ್ಳು ಹೇಳೋದಕ್ಕೆ ಧರ್ಮರಾಯ ಇಲ್ಲಿಲ್ಲ. ರಥ ಚಕ್ರ ಮುರಿದಿದ್ದಾಗ
ಕವಚ ಕುಂಡಲಗಳನ್ನ ದಾನ ಪಡೆದು ಕರ್ಣನ ಕೊಲಿಸಿದ ಹಾಗೆ ನನ್ನನ್ನು ಕೊಲಿಸೋದಕ್ಕೆ ನಿನ್ನ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿಲ್ಲ, ಇರೋದು ಪತಿವ್ರತಿಯ ಮಗನಾದ ನಾನು, ಪತ್ನಿ ದ್ರೋಹಿಯಾದ ನೀನು. ನಿಶಕ್ತವಾದ ಅಸ್ತ್ರಗಳ ಪ್ರಯೋಗದಿಂದ ವೃಥ ಕಾಲಹರಣ ಮಾಡಬೇಡ ವೀರ, ಕರೆ ನಿನ್ನ ಕೃಷ್ಣನನ್ನ, ಅವನು ಬಂದು ಸಾರಥ್ಯ ವಹಿಸಲಿ, ಅವನ ಮುಂದೆಯೇ ನಿನ್ನ ಪ್ರಾಣವನ್ನು ಅವನ ಪಾದಾರವಿಂದಗಳಲ್ಲಿ ಅರ್ಪಿಸುತ್ತೇನೆ. ಧ್ಯಾನಿಸು, ಕೂಗು ಎದುರಂದನ ಎಂದು. ನಿನ್ನಂತಹ ತುಚ್ಛ ಮಾನವನ ಧ್ವಂಸಕ್ಕೆ ಶ್ರೀಕೃಷ್ಣನ ಸಹಾಯ ನನಗೆ ಬೇಕಿಲ್ಲ. ಈ ಅಹಂಕಾರದಿಂದಲೇ ನೀನವನನ್ನು ಬಿಟ್ಟು ಬಂದೀಯಾ? ಅವನ ಸಹಾಯ ನನಗೆ ಬೇಕಿಲ್ಲವೇ? ದೈವವನ್ನು ಮರೆತವನಿಗೆ ಮೃತ್ಯುವೇ ಸಾರಥಿ. ನಿನ್ನ ನಾಶಕ್ಕೆ ಪಾಶುಪತಾಸ್ತ್ರ. ಏಕಾಗ್ರತೆ ಇಲ್ಲದೆ ಮನಸ್ಸು ಚಂಚಲವಾಗ್ತಾ ಇದೆ. ಮಂತ್ರ ಜ್ಞಾಪಕ ಬರ್ತಾ ಇಲ್ಲ, ಮಂತ್ರವೇ ಜ್ಞಾಪಕ ಬರ್ತಾ ಇಲ್ಲ. ಏನ್ ಪಾರ್ಥ, ಯಾಕೆ ನಡುಗ್ತಾ ಇದೆ? ಯಾರ ಬೆಂಬಲದಿಂದ ನಿನ್ನ ತೋಳಿನಲ್ಲಿ ಬಲ ಇತ್ತು, ಯಾರ ರಕ್ಷಣೆಯಿಂದ, ಯಾರ ತೇಜಸ್ಸಿನಿಂದ ನೀನು ಅಜೇಯನಾಗಿದ್ದೆಯೋ, ಅಂಥ ಮಹಾನುಭಾವನ ಸಹಾಯವನ್ನೇ ಮರೆತು ಮಾತನಾಡ್ತಾ ಇರೋ ನಿನಗೆ ನಿನ್ನಂಥ ಪಾಪಿಗೆ ಸಹಾಯಕರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಇದ್ದಾರೆ. ನೀನು, ನಿನ್ನ ಜಾರಣಿ ಅಂತ ಜರದ ಮನುಷ್ಯನ ಸಾರ್ಥ್ಯನ ನೀನು ವಹಿಸ್ತಾ ಇದ್ದೀಯ? ಹಳಿದರು ಹೊಗಳಿದರು ಸತಿಗೆ, ಪತಿಯೇ ಪ್ರತ್ಯಕ್ಷ ದೈವ, ಅದೇ ನಾರಿ ಧರ್ಮ. ನಾರಿ ಧರ್ಮ? ನಾರಿ ಧರ್ಮದ ಹೆಸರಿನಲ್ಲಿ ಮಾತೃಧರ್ಮ ಮರಿತಾ ಇದೆಯಲ್ಲಮ್ಮ. ನಿನಗಾಗಿರೋ ಕಳಂಕನ ತೊಳಿಬೇಕು ಅಂತ ನಾನು ಹೋರಾಡ್ತಾ ಇದ್ರೆ ನನ್ನ ಎದುರಾಳಿಗೆ ನೀನು ಸಹಾಯ ಮಾಡ್ತಾ ಇದೀಯ, ಇದು ನ್ಯಾಯ ಅಲ್ಲ. ನಿನಗೆ ತಾಯಾಗೋದಕ್ಕೆ ಮುಂಚೆ ನಾನು ಅವರ ಸತಿಯಾಗಿದ್ದೀನಿ. ಮೊದಲು ಸತಿ ಧರ್ಮ, ಆಮೇಲೆ ಮಾತೃಧರ್ಮ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅಮ್ಮ. ನೀನು ತ್ಯಾಗಮೂರ್ತಿ, ನಿನ್ನ ಘನತೆನ ತಿಳಿದೆ. ಹಳಿದ ಈ ಅಧಮನ್ನ ಪತಿ ಅಂತ ಹೇಗಮ್ಮ ಕರಿತೀಯ? ಅದನ್ನು ಕೇಳೋದಕ್ಕೆ ಅಸಹ್ಯವಾಗಿದೆಯಲ್ಲಮ್ಮ. ಇದನ್ನೆಲ್ಲ ತರ್ಕ ಮಾಡೋ ನ್ಯಾಯಸ್ಥಾನವಲ್ಲ ಇದು, ರಣಭೂಮಿ. ಅಮ್ಮ ಅಮ್ಮ, ಈ ಹೋರಾಟದಲ್ಲಿ ನಿನ್ನ ಪ್ರಾಣ ಕಾಪತ್ತು ಬಂದರೂ ಬರಬಹುದು. ಪತಿಯಿಂದ ಪರಿತಕ್ತಳಾದ ಹೆಣ್ಣು ಬದುಕಿದ್ದರೂ ಸತ್ತ ಹಾಗೆ, ಕಣ್ಣೀರ್ ಸುರಿಸ್ತಾ ಎಲ್ಲೋ ಸಾಯೋದ್ಕಿಂತ ಪತಿ ಸನ್ನಿಧಿಯಲ್ಲಿ ಸಾಯೋದೇ ಮೇಲು. ಅಥವಾ ನನ್ನ ಎದುರು ನನ್ನ ತಾಯಿ ಕೂತಿದ್ದಾಳೆ ಅನ್ನೋ ವಾತ್ಸಲ್ಯ ಸಿಕ್ಕಿ ಕೈ ಸೋತು ನಾನು ಸತ್ರೆ? ಶ್ರೀಕೃಷ್ಣನ ಇಚ್ಛೆ ಬಲ್ಲವರೇ ಯಾರು? ರಣರಂಗದಲ್ಲಿ ನಿಸ್ಸಹಾಯಕರಿಗೆ ಸಹಾಯ ಮಾಡಬೇಕಾದ್ದು ರಣಧರ್ಮ, ಅದಕ್ಕೆ ಬಂದೆ. ಯಾರು ನೀನು? ಯಾರು ನೀನು? ನಿನ್ನ ಸಹಾಯ ನನಗೆ ಬೇಕಾಗಿಲ್ಲ. ನಿಮಗ್ ಬೇಕಾಗಿಲ್ಲ, ಆದ್ರೆ ನನಗ್ ಬೇಕಾಗಿದೆ. ನಿಮ್ಮ ಎದುರಾಳು ನನ್ನ ಮಗನೆಂಬ ಮಮತೆಗೆ ಸಿಕ್ಕಿ ಕುದುರೆ ಹೆಜ್ಜೆ ತಪ್ಪಿಸೋದಿಲ್ಲ. ಕ್ಷತ್ರಿಯರಿಗೆ ಉಚಿತವಾದ ರೀತಿಯಲ್ಲಿ ನ್ಯಾಯದಿಂದ ಧರ್ಮದಿಂದ ಸಾರಿತ್ಯ ವಹಿಸ್ತೀನಿ. ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ನಿರಾಕರಿಸಬೇಡಿ, ಶ್ರೀಕೃಷ್ಣನ ಆಣೆ. ಎಂಥ ದಿವ್ಯ ದೃಶ್ಯವಿದು,
ಜನ್ಮ ಕೊಟ್ಟ ತಂದೆ ತಾಯಿಗಳು ಒಂದೇ ಈ ರಥದಲ್ಲಿ ಕಾಮದಿಂದಲೂ ಪ್ರೇಮದಿಂದಲೂ ಬೆರೆತು ಈ ದೇಹನ ಭೂಮಿಗೆ ತಂದ ತಂದೆ ತಾಯಿಗಳು ಈಗ ಕ್ರೋಧದಿಂದಲೂ ಕೋಪದಿಂದಲೂ ಈ ದೇಹನ ನಾಶ ಮಾಡೋದಕ್ಕೋಸ್ಕರ ಒಂದೇ ಕಡೆ ಸೇರಿದ್ದಾರೆ ಆದರೆ ನನ್ನ ಕಣ್ಣಿಗೆ ಈ ಮಗನ ಆಶೀರ್ವಾದ ಮಾಡೋದಕ್ಕೋಸ್ಕರ ಬಂದಿರೋ ಶಿವ ಪಾರ್ವತಿಯರ ಹಾಗೆ ಕಾಣಿಸ್ತಾ ಇದ್ದಾರೆ ಹುಟ್ಟಿದ ಆರಭ್ಯ ಎಂದೂ ಕಾಣದೆ ಇರೋ ಈ ದಿವ್ಯ ದೃಶ್ಯನ ಕಂಡು ನನ್ನ ಜನ್ಮ ಪಾವನವಾಯಿತು ಧನ್ಯ ಧನ್ಯ ಪ್ರವಾಹನ ನೀನೇ ಧನ್ಯ ಭಕ್ತಿ ಭಾವದಿಂದ ಮೈಮರೆತಿದ್ದಾನೆ ಇಂಥ ಅವಕಾಶ ಸಿಗೋಲ್ಲ ಹೊಡಿರಿ ಬಾಣನ ಯಾಕೆ ನಿಧಾನ ಇಂಥ ಸಮಯದಲ್ಲಿ ತಾನೇ ನೀವು ಕರ್ಣನ್ ಕೊಂದಿದ್ದು ಕುಮಾರ ತಂದೆ ತಾಯಿ ಅನ್ನೋ ಭಕ್ತಿ ಈ ಯುದ್ಧ ಭೂಮಿಯಲ್ಲ ಅದಕ್ಕೆ ಕುರುಕ್ಷೇತ್ರನೇ ಸಾಕ್ಷಿ ಏನಿದು ಪತಿವ್ರತಿ ಆದ ನೀನು ಪತಿಗೆ ಸಾರಥಿ ಪುತ್ರ ಪ್ರೇಮಿ ಆದ ನಾನು ಪುತ್ರನಿಗೆ ಸಾರಥಿ ನಡಿ ಪಿತಾ ಪುತ್ರರ ಯುದ್ಧ ಈ ಅಸ್ತ್ರಗಳಿಂದ ಏನು ಪ್ರಯೋಜನವಿಲ್ಲ ಕುಮಾರ ಬತ್ತಳಿಕೆಯಲ್ಲಿ ಇದೆಯಲ್ಲ ಹೊಸ ಅಸ್ತ್ರ ಅದನ್ನು ಹುಡು ಯುದ್ಧನ ಸಮಾಪ್ತಿ ಮಾಡು ವಾಸುದೇವಾ